ಪ್ರಿಂಟಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಒಂದು ಕ್ಲಿಪ್ ಹಾಕಿ ಇಲ್ಲಿ ಸೇಫ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಎಂಡಲ್ಲಿ ಒಂದು ಸೇಫ್ಟಿ ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಯಾವತ್ತೂ ಕೂಡ ಅಷ್ಟೇ, ಒಂದ್ರ ಮೇಲೆ ಒಂದು ಪ್ಲೀಟ್ಸ್ನ ಇಟ್ಟು ನೀವು ಸೇಫ್ ಮಾಡಬಾರ್ದು. ಹಂಗೆ ಮಾಡಿದಾಗ ಏನಾಗುತ್ತೆ, ಬಲ್ಜಾದಂಗೆ ಕಾಣುತ್ತೆ. ಸ್ವಲ್ಪ ಗ್ಯಾಪ್ ಕೊಟ್ಟು ಕೊಟ್ಟು ನೀವು ಒನ್ ಬೈ ಒನ್ ತೊಗೊಂಡು ಇಲ್ಲಿ ಸೇಫ್ಟಿ ಪಿನ್ ಹಾಕ್ಕೋಬೇಕು. ಈಗ ನೋಡಿ, ಐರನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಈ ಥರ ನೀಟಾಗಿ ಪ್ರೆಸ್ ಮಾಡಿ ಮಾಡಿ ಐರನ್ ಮಾಡ್ಕೋಬೇಕು. ತುಂಬ ಫ್ಲ್ಯಾಟ್ ಐರನ್ ಇಷ್ಟ ಆಗದೆ ಇರೋರು ಒನ್ ಸ್ಟ್ರೋಕಲ್ಲೇ ಹೀಗೆ ತೊಗೊಂಡು ಐರನ್ ಮಾಡ್ಕೊಳ್ಳಿ. ಬಟ್ ಈ ಟಮ್ಮಿ ರೀಜನ್ ಮಾತ್ರ ನೀವು ಪ್ರೆಸ್ ಮಾಡಿ ಐರನ್ ಮಾಡ್ಕೋಬೇಕು. ಹಂಗೆ ಮಾಡಿದಾಗ ಏನಾಗುತ್ತೆ, ನಿಮಗೆ ಇನ್ಸರ್ಟ್ ಮಾಡಿದಾಗ ಟಮ್ಮಿ ತುಂಬ ಬಲ್ಜಾಗಿ ಕಾಣೋದಿಲ್ಲ. ಈ ಟಿಪ್ಸ್ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.